ನಮಸ್ಕಾರ ವೀಕ್ಷಕರೇ. ಕರಾವಳಿ ಜಿಲ್ಲೆಯ ಪ್ರಮುಖ ದೈವ ದೇವಸ್ಥಾನಗಳ ಅಲ್ಲಿಯ ಸ್ಥಳ ಪುರಾಣ ಹಾಗೂ ಹಿನ್ನೆಲೆಯನ್ನ ಪ್ರಚುರಪಡಿಸುವಂತ ವಿಶೇಷ ಕಾರ್ಯಕ್ರಮ ದೈವ ದೇವರಿಗೆ ಸ್ವಾಗತ. ನಾನು ಬಬಿತಾ ಲತೇಶ್. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ಪರಿಚಯಿಸಿರುವ ಕ್ಷೇತ್ರ ಮಿಜಾರು ಶ್ರೀ ಶಾಸ್ತಾವು ಭೂತನಾಥೇಶ್ವರ ಕ್ಷೇತ್ರ. ಸುಮಾರು 500 ವರ್ಷಗಳಿಗಿಂತಲೂ ಹೆಚ್ಚಿನ ಐತಿಹ್ಯದ ಕ್ಷೇತ್ರ ಪುರಾಣವನ್ನ ಪಡೆದುಕೊಂಡಿರುವ ಈ ಕ್ಷೇತ್ರವು 6 ವರ್ಷಗಳ ಹಿಂದೆಯಷ್ಟೇ ಬ್ರಹ್ಮ ಕಲಶದ ಸಂಭ್ರಮವನ್ನ ಕಂಡಿತ್ತು. ತದ ಬಳಿಕ ಈ ಕ್ಷೇತ್ರವು ಹಲವಾರು ವಿಶೇಷ ಕಾರ್ಯಕ್ರಮಗಳಿಂದ ಹಾಗೂ ಇಲ್ಲಿಯ ಕಾರ್ಣಿಕದಿಂದ ದೇಶ ವಿದೇಶಗಳಲ್ಲೂ ಮನೆ ಮಾತಾಗುವಂತೆ ಮಾಡಿತ್ತು. ಪ್ರಮುಖವಾಗಿ ಈ ಕ್ಷೇತ್ರದ ರುವಾರಿಯಾದಂತಹ ವಿಜಯ ವಿಠಲನಾಥ ಶೆಟ್ಟಿಯವರು ಯಾವ ರೀತಿ ಕ್ಷೇತ್ರದ ಉನ್ನತಿಗಾಗಿ ಶ್ರಮಿಸಿದ್ದಾರೆ ಎಂಬುದೆಲ್ಲವನ್ನ ನೋಡೋಣ ಇವತ್ತಿನ ದೈವ ದೇವರು ಸಂಚಿಕೆಯಲ್ಲಿ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಮೂಡುಬಿದ್ರೆ ಮಿಜಾರು ಎಡಪದುವು ಪರಿಸರದಲ್ಲಿ ತಲೆ ಎತ್ತಿ ನಿಂತಿರುವುದೇ ಶಾಸ್ತಾವು ಶ್ರೀ ಭೂತನಾಥೇಶ್ವರ ಕ್ಷೇತ್ರ. ಹೌದು, ಸುಮಾರು 500 ವರ್ಷಗಳಿಗಿಂತಲೂ ಮಿಕ್ಕಿ ಹೆಚ್ಚಿನ ಇತಿಹಾಸವನ್ನ ಈ ಕ್ಷೇತ್ರವು ಪಡೆದುಕೊಂಡಿದೆ. ಸುತ್ತಲೂ ಕಂಗೊಳಿಸುತ್ತಿರುವ ಹಚ್ಚ ಹಸುರಿನ ಪರಿಸರ, ಹೂವು ಹಾಗೂ ಇನ್ನಿತರ ಫಲ ಪುಷ್ಪಗಳಿರುವ ಮರಗಳ ನಡುವೆ ಇರುವಂತಹ ಕ್ಷೇತ್ರದಲ್ಲಿ 3 ಲಿಂಗಗಳಿವೆ. ಶಾಸ್ತಾರ, ಪ್ರಭಾ ಹಾಗೂ ಸತ್ಯಕ ಎಂಬ ನಾಮಾಂಕಿತದಿಂದ ಈ ಲಿಂಗಗಳನ್ನ ಪೂಜಿಸಲಾಗುತ್ತಿದೆ. ಅಲ್ಲದೆ ದಕ್ಷಿಣ ಕನ್ನಡದಲ್ಲೇ 3 ಲಿಂಗಗಳನ್ನ ಹೊಂದಿರುವ ಏಕೈಕ ಕ್ಷೇತ್ರವಾಗಿಯೂ ಇದು ಪ್ರಸಿದ್ಧಿಯನ್ನ ಪಡೆದುಕೊಂಡಿದೆ. ಇಂತಹ ಪುಣ್ಯ ಕ್ಷೇತ್ರವು ಈ ಮಿಜಾರು ಪರಿಸರದಲ್ಲಿ ತಲೆ ಎತ್ತಿ ನಿಲ್ಲಲು ಕಾರಣವೇನೆಂದು ಹುಡುಕಿದರೆ ಇದಕ್ಕೆ ಸರಿಯಾದ ಪುರಾಣ ಐತಿಹ್ಯಗಳು ಸಿಗುವುದಿಲ್ಲ. ಆದರೂ ಇಲ್ಲಿಯ ಹಿರಿಯರು ಹಾಗೂ ಮಿಜಾರು ಕುಟುಂಬದ ಓರ್ವರಾದ ಎಂ ರಮೇಶ್ ಶೆಟ್ಟಿಯವರು ತಮಗೆ ತಿಳಿದಂತಹ ವಿಚಾರಗಳನ್ನು ನಮ್ಮಲ್ಲಿ ತಿಳಿಸಿದ್ದಾರೆ. ಅವುಗಳ ಆಧಾರದ ಮೇಲೆ ಈ ಕ್ಷೇತ್ರವು ಸುಮಾರು 500 ವರ್ಷಗಳಿಗಿಂತಲೂ ಮಿಕ್ಕಿದ ಇತಿಹಾಸವನ್ನು ಪಡೆದುಕೊಂಡಿರಬಹುದೆಂಬ ವಿಚಾರಗಳು ಇಲ್ಲಿ ತಿಳಿದುಬರುತ್ತದೆ. ಐನೂರು ವರ್ಷಗಳ ಹಿಂದಿನದ್ದು ಪರಂಪರೆ ಮಾಡ್ತಾ ಬರ್ತಿದ್ದರು. ಆ ಹೊತ್ತಿನಲ್ಲಿ ಯಾರು ಈ ದೇವಸ್ಥಾನ ನೋಡುತ್ತಾರೆ ಅಂತ ನನಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಂತರ ಒಂದು 200 ವರ್ಷದಿಂದ ನಮ್ಮ ಮಿಜಾರು ಮಂಡಲ ಬಿಟ್ಟು ಕುಟುಂಬಸ್ಥರು ಇದನ್ನು ನೋಡ್ತಾ ಬರ್ತಿದ್ದದ್ದು. ತದನಂತರ ಅವರ ನಂತರ ಸಾಧಾರಣ 68 ನಂತರ ಈ ದೇವಸ್ಥಾನವು ನನ್ನ ಆಡಳಿತದಲ್ಲಿ ಇತ್ತು. ಈ ಶಾಸ್ತಾರ, ಪ್ರಭಾ, ಸತ್ಯಕ ಎಂಬ 3 ಮೂರ್ತಿಗಳು ಈ ದೇವಸ್ಥಾನದಲ್ಲಿ ಉಂಟು. ನಿತ್ಯ ಪೂಜೆ ಸರಿಯಾಗಿ ನಡೀತಾ ಉಂಟು ಮತ್ತು ಸಂಕ್ರಾಂತಿ
ವಿಶಿಷ್ಟ ರೀತಿಯಲ್ಲಿ ದೇವಸ್ಥಾನ ಪೂಜೆ ಮಾಡ್ತಾ ಉಂಟು. ಸಾರ್ವಜನಿಕ ಊಟ ಉಂಟು. ರಾತ್ರಿ ಇಲ್ಲಿ ರಂಗಪೂಜೆಯ ವಿಶೇಷ ಇಲ್ಲಿ ನಡೀತಾ ಉಂಟು. ಭಜನ ಮತ್ತು ಭಜನೆ ಉಂಟು. ಭಜನೆ ಯಾವಾಗಲೂ ಶನಿವಾರ ಮಾಡ್ತಾ ಉಂಟು. ಇಲ್ಲಿ 50 ವರ್ಷಗಳ ಹಿಂದೆ ಅಷ್ಟೇ. ಶಾಸ್ತಾವು ದೂರುಡು ನೆಲೆಯುಂತಿದೆವೆರು ಶ್ರೀ ಭೂತನಾಥಗ್ ಭಕ್ತಿದಾಸುಗಿಪು. ಶಾಸ್ತಾವು ದೂರುಡು ನೆಲೆಯುಂತಿದೆವೆರು ಶ್ರೀ ಭೂತನಾಥಗ್ ಭಕ್ತಿದಾಸುಗಿಪು. ಸ್ವಾಮಿ ಸತ್ಯಕ ಪ್ರಭೆ ನೊಟ್ಟು ಭಕ್ತರಿನ ಕಾಪುನ ಪೊರ್ಲು. ಶಾಸ್ತಾರ ಸ್ವಾಮಿ ಸತ್ಯಕ ಪ್ರಭೆ ನೊಟ್ಟು ಭಕ್ತರಿನ ಕಾಪುನ ಪೊರ್ಲು. ಒಂಜಿ ಗರ್ಭಗುಂಡಡೆ ಮೂಜಿ ಲಿಂಗ ರೂಪನು ತೂನಾಗಮೈ ಮನಾರ್ಲು. ಭಕ್ತಿದ ಉಡಲಿಡು ಸುಗಿಪುವೆ ನೀಚ ಅರ್ತಿಡೆ ಕಾಪುಲೆ ದೇವಾ. ಶಾಸ್ತಾವು ದೂರುಡು ನೆಲೆಯುಂತಿದೆವೆರು ಶ್ರೀಭೂತನಾಥ ಭಕ್ತಿದ ಸುಗಿಪು. ಮಿಜಾರು ಶ್ರೀ ಶಾಸ್ತಾವು ಭೂತನಾಥೇಶ್ವರ ಕ್ಷೇತ್ರದ ಮತ್ತಷ್ಟು ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ ಒಂದು ಪುಟ್ಟ ವಿರಾಮದ ಬಳಿಕ. ಕ್ಷೇತ್ರವು 500 ವರ್ಷಗಳಿಗಿಂತಲೂ ಹೆಚ್ಚಿನ ಇತಿಹಾಸವನ್ನ ಪಡೆದುಕೊಂಡಿದ್ದರೂ ಇದರ ಸಂಪೂರ್ಣ ಜೀರ್ಣೋದ್ಧಾರದ ಕೆಲಸವು ಮುಗಿದು ಬ್ರಹ್ಮಕಲಶದ ಸಂಭ್ರಮವನ್ನ ಕಂಡಿದ್ದು 6 ವರ್ಷಗಳ ಹಿಂದೆಯಷ್ಟೇ. ಹೌದು, ಮುಂಬೈ ಪರಿಸರದಲ್ಲಿದ್ದುಕೊಂಡು ಪ್ರಮುಖವಾಗಿ ಉದ್ಯಮಿಯಾಗಿ ತನ್ನ ತಾಯಿಯ ಆಸೆಯಂತೆ ತಮ್ಮ ಕುಟುಂಬಸ್ಥರು ಪರಂಪರಾಗತವಾಗಿ ಆರಾಧಿಸಿಕೊಂಡು ಬಂದಂತಹ ಈ ಕ್ಷೇತ್ರಕ್ಕೆ ಹೊಸ ರೂಪವನ್ನ ನೀಡಿದವರು ವಿಜಯನಾಥ ವಿಠಲ ಶೆಟ್ಟಿಯವರು. ಹಾಗಾದ್ರೆ ಬನ್ನಿ, ಅವರು ತಮ್ಮ ಮಾತುಗಳಲ್ಲಿ ಶ್ರೀ ಕ್ಷೇತ್ರದ ಬಗ್ಗೆ ಏನು ಹೇಳಿದ್ದಾರೆ ಎಂದು ಕೇಳೋಣ. ಸಾಧಾರಣ 4 ವರ್ಷಗಳ ಹಿಂದೆ ಈ ಕ್ಷೇತ್ರದ ಬಗ್ಗೆ ಜೀರ್ಣೋದ್ಧಾರದ ಕಾರ್ಯಕ್ಕೆ ಮುನ್ನುಡಿ ಇಡಲಾಯಿತು. ಸುಮಾರು 2 ಕೋಟಿ ವೆಚ್ಚದಲ್ಲಿ ಊರ ಪರವೂರ ದಾನಿಗಳ ಸಹಕಾರದಿಂದ ಈ ಕ್ಷೇತ್ರವನ್ನು ಸಂಪೂರ್ಣವಾಗಿ ಜೀರ್ಣೋದ್ಧಾರವನ್ನಾಗಿಸಿ ಬ್ರಹ್ಮ ಕಲಶೋತ್ಸವವನ್ನು ಬಹಳನೇ ಸಂಭ್ರಮದಿಂದ ನಡೆಸಲಾಯಿತು.
ತಮ್ಮ ಕೌಟುಂಬಿಕರು ಆರಾಧಿಸಿಕೊಂಡು ಬರುತ್ತಿರುವ ಈ ಕ್ಷೇತ್ರದ ಬಗ್ಗೆ ಬಹಳನೇ ಮುತುವರ್ಜಿ ವಹಿಸಿಕೊಂಡಂತಹ ವಿಜಯನಾಥ್ ವಿಠಲ್ ಶೆಟ್ಟಿಯವರು ಶ್ರೀ ಕ್ಷೇತ್ರದ ಉದ್ಧಾರಕ್ಕಾಗಿ ಪಣತೊಟ್ಟರು ಹಾಗೂ ತನ್ನ ತಾಯಿಯ ಆಸೆಯನ್ನ ಈಡೇರಿಸಿದರು. ಇದು ತಮ್ಮ ಕುಟುಂಬಕ್ಕೆ ಸಂಬಂಧಿಸಿದ ಕ್ಷೇತ್ರವಾದರೂ ಇದೊಂದು ಸಾರ್ವಜನಿಕರ ನಂಬುಗೆಗೆ ಇರುವಂತಹ ಪುಣ್ಯದ ಆರಾಧನಾ ತಾಣ ಎಂದು ಹೇಳುತ್ತಾರೆ ವಿಜಯನಾಥ್ ವಿಠಲ ಶೆಟ್ಟಿಯವರು. ನಮಸ್ತೆ, ಎನ್ನಬುದರ್ ವಿಜಯನಾಥ್ ವಿಠಲ್ ಶೆಟ್ಟಿ. ಯಾನು ಶಾಸ್ತ್ರ ಭೂತನಾಶ್ವರ ಎಡಪದವದ ಟ್ರಸ್ಟಿ ಅದುಲ್ಲೆ, ಮ್ಯಾನೇಜಿಂಗ್ ಟ್ರಸ್ಟಿ ಅದುಲ್ಲೆ. ಒಂದು ದೇವಸ್ಥಾನ ಒಂಜಿ 4 ವರ್ಷ ದುಂಬು ನೆತ್ತ ಬ್ರಹ್ಮಕಲಶ ಸುರುಡಾತೀನಿ. ಯಾನು ಕಿನ್ನಿಯಪ್ಪನಗ ಪ್ರತಿ ವರ್ಷ ನಮ್ಮ ಈ ದೇವಸ್ಥಾನಗಳ ತುಂಬಿತ್ತಿರು. ಯಾನು ವರ್ಷಕ್ಕೆ ಬರೋದಿತ್ತೀನಿ. ಮತ್ತು 4 ವರ್ಷ ದುಂಬು ಬ್ರಹ್ಮಕಲಶ ಆವಡಂತ ಬಂದಾಗ ಅಮ್ಮನ ಕುಲ್ಪುರ ಸೇರಿದೆ ಏನಂಚಿರು ಫಂಡ್ಸ್ ಕೊಡಲು, ಡೊನೇಷನ್ ಕೊಡಲು ಫಂಡ್ಸ್ ಕೊಡಲು ಅಂತ ಬಂದಿರು. ಅವು ಸುರುಟು ಕಿನ್ನೆ ಕಿನ್ನೆ ವಿಷಯ ನನ್ನ ಡೊನೇಷನ್ಸ್ ಕೊರಪಿನ ಒಂದು ಸುಟ್ಟು 1 ಲಕ್ಷ ಅಂಡು ಒಕ್ಕ 2 ಲಕ್ಷ ಅಂಡು ಒಕ್ಕ ಅಕಲ್ ಪಂಡೇರು ಪಿದಾದ ಪಾವ್ಲಿ ಐಕ್ ಒಂದು 25 ಲಕ್ಷ ಬೋರ್ಡ್ ಪಂಡೇರು ಐಕ್ಯಾನ್ ಪಂಡೆ ಕೆಲಸ ಉಂತಾರ ಬಲ್ಲಿ ನಮ್ಮ 25 ಲಕ್ಷ ಕೊರಕ ಏನ್ ಪಂಡೆ ಐಟ್ ಬೊಕ್ಕ ಈ ಟೆಂಪಲ್ ಶಾಸ್ತ್ರ ಭೂತನಾಶ್ವರ ದೇವಸ್ಥಾನ ಎಡಪದವಡು ಆ್ಯಂಡ್ ಇನ್ವಾಲ್ವ್ ಆಯಾನು. ಬ್ರಹ್ಮಕಲಶ ಅನ್ನಾಗ ಒಂದು ಕರಡು ಒಂದು 2 ಕೋಟಿ ಖರ್ಚಾದಿತ್ತು. ಮೂಲೊಂದು ಕಿನ್ನೆ ಊರು ಎಡಪದವಡು ಕೈತಲ್ಲು ಒಂಜಿ 5 ಕಿಲೋಮೀಟರ್ ಉಳ್ಳಾಯಿ ಮಸ್ತ್ ಜನಗಳು ಬರೆದಿತ್ತು ಜೇರು. ಕಿನ್ನೆ ಒಂದು ಊರು 3 ಸ್ಪೆಷಲ್ ಬಂದ 3 ಲಿಂಗ ಉಂಡು ಮೂಲು ಆಯಿತು. ಒಂಜಿ ಶಾಸ್ತಾರ, ಒಂಜಿ ಪ್ರಭಾ, ಒಕ್ಕೊಂದು ಸತ್ಯಕ್ಕೆ ಪ್ರಭಾ ಬಣ್ಣ ಬುಡೇದಿ, ಒಕ್ಕೊಂಜಿ ಮಗ ಸತ್ಯಕ. ಅಂಚ 3 ಲಿಂಗದ ಸ್ಪೆಷಲ್ ಮೂಲು ಒಂಜಿ ಮೂಲು ಓಲ್ಲ ಕ್ಷೇತ್ರ ಡಿಜ್ಜಿ ಮೂಲು ಏನ್ ಓಲ್ಲ ತೂತುಜಿ ದಕ್ಷಿಣ ಕನ್ನಡಲ. ಈ ದಾಸನ ಬ್ರಹ್ಮಕಲಶ ಅನ್ನಾಗ ಸುರುಟು ಸುಮಾರು ಕಲೆಕ್ಷನ್ಸ್ ಮಸ್ತ್ ಭಂಗ ಹೊಂದಿತ್ತು. ಏನು ಅಮ್ಮ ಆಯ್ತು ಅಮ್ಮ ಎತ್ತೇರು ಬೇಕು ಶೈಲಿ ಅಮ್ಮ ಎತ್ತೇರು ರಮೇಶ್ ಅಮ್ಮ ಎತ್ತೇರು ರಿಲೇಟಿವ್ಸ್ ನಕ್ಕಲು ಅಕ್ಕಲು ಸೇರ್ತು ಮಂತ್ರಾಗ ಮಸ್ತ್ ಭಂಗ ಅನ್ನಾಗ ಒಬ್ಬ ಏನು ಐಕ್ ಕೈಪಾಡಿ ಕೈಪಾಡಿದ್ರು. ಏನು ಒಂದು ಕಮಿಟ್ ಕಮ್ಮಿ 2 ಕೋಟಿ ಖರ್ಚು ಮಂತದ್ದು ಹೇಳಲ್ಲ ಕಾಸ್ಕ್ ಏನಂದ್ರೆ ಏನು ಒಂದು ಟೆಂಪಲು ರೆಡಿ ಮಂತ ಒಂದು ಜನಗಳು ಪರಿಪೇರ ಫ್ಯಾಮಿಲಿ ಟ್ರಸ್ಟ್ದ ಪ್ಯಾಸ್ಟರ್ ಅಂದ ಮಾತ್ರ ಹೆಂಕೊಂದು ಪಬ್ಲಿಕ್ನ ಟ್ರಸ್ಟ್ ಟೆಂಪಲ್ ಒಂದು ಉಂಟು. ಹೆಂಕು ಟೆಂಪಲ್ ಫ್ಯಾಮಿಲಿಗೆ ಕಲಿ ನಡಪರ ಹಾಕೊಂಡು ಮತ್ತೆ ಊರ್ದಕ್ಕಲು ಬರ್ತದ ಟೆಂಪಲ್ ಬರಡೊಂದು ಏಪಲ ಹೆಚ್ಚ ಏನ ಹೆಚ್ಚ ಅಂಚಾದ ಒಂದು ಪಬ್ಲಿಕ್ದ ಟೆಂಪಲ್ ಏನಲ್ಲ ಇಕ್ಕೊಂಡು ಊರ್ದಕ್ಕಲು ಮಸ್ತ್ ಜನ ಬರ್ತದ ಮೂಲು ಜನ ದೇವನೇರ್ ಪೂರ ಸೇರಿದ ಮಸ್ತ್ ಫಂಕ್ಷನ್ಲ ಹೆಲ್ಪ್ ಅನ್ಪೇರು. ಒಂದು ಬ್ರಹ್ಮಕಲಶ ಆಯ ಬೊಕ್ಕ ಅಪ್ಪಕ ದೇವಸ್ಥಾನ ಪುದಾರ ಅಂಡು ಪೂರ ಟಿವಿ ಪೇಪರ್ ಪೂರ ಬತ್ತಂಡು ಮೂರು ಸುಮಾರು ಶೋಸ್ ಪೂರ ಅಂಡು ಆಯ್ಟ ಬೊಕ್ಕ ಏನು ವಾಮಿಟ್ ಪುಟ್ಟಿದ್ದೇನೆ ಮೂಲೊಂಜಿ ಜನಕ್ಕೆ ಒಟ್ಟೆ ಒಗ್ಗಟ್ಟಾವಡೊಂದು ಹಿಂಗೆ ಮಸ್ತ್ ಮನಸ್ಸಿತ್ತು ನೇಪಾಲ. ನಾನು ಬೇತ ಫಾರಿನ್ ಕಂಟ್ರಿ ಮಸ್ತ್ ಪೊಪ್ಪೆ ಅವ್ಳು ಅಲ್ಲಿ ಅಲ್ಲಿ ಡಕ್ಕಲು ಬೇತೆ ಬೇತೆ ಗೇಮ್ಸ್ ಪೂರ ಪ್ರೋಗ್ರಾಮ್ಸ್ ಪೂರ ದೀಪರು ಅಂಚಾದ ಸನಿವಾರ ಆಯ್ತಾರ ನಂಗೆ ಪೂರ್ ಜನ ಜೋಗ ಇಕ್ಕರ್ದಕ್ಕಲು ಪೂರ ಇಲ್ಲದಕ್ಕಲು ಸೇರಿದು ಒಂಜಿ ಕೋಡಿ ಕುಳ್ಳುದು ಅಕ್ಕಲು ಒಂಜಿ ಸನಿವಾರ ಆಯ್ತಾರ ಪ್ರೋಗ್ರಾಮ್ ದೀಪರು ಅಂಚಾದ ಸುರುಟು ಏನು ಮೂಲು ಒಂದು ಕ್ರೀಡೋತ್ಸವ ಅನ್ಪರ ಮನಸ್ಸಾಂಡು ಏನು ಸುರುಟ್ಟು ಒಂದು ಮೂಜಿಟ್ಟು 4 ವರ್ಷ ತುಂಬು ಆ್ಯಂಡ್ ಕ್ರೀಡೋತ್ಸವ ಮತ್ತೆ ಕ್ರೀಡೋತ್ಸವ ಅಂದಾಗ ಸುರುಟು ಜನಗಳ ಗೊತ್ತಾಯ್ತು ಆಯ್ತು. ಒಂಜಿ 3 ದಿನದ ಪ್ರೋಗ್ರಾಮು ಶಾಸ್ತ್ರ ಕ್ರೀಡೋತ್ಸವ ಒಂದು 3 ದಿನದ ಪ್ರೋಗ್ರಾಮ್ ಆಯ್ತು. ಒಂಜಿ 25 ಗೇಮ್ಸ್ ಇತ್ತುಂಡು ಒಂಜಿ 15 ಲಕ್ಷದ ಪ್ರೈಸ್ ಬಂದಿತ್ತು. ಗೇಮ್ಸ್ ಪೂರ ಪೊಸತ್ ಪೊಸತ್ ಬಂದಾಗ ನಾರ್ಮಲ್ ಗೇಮ್ಸ್ ಕಬಡ್ಡಿ ಪೂರ ಕ್ರಿಕೆಟ್ ಪೂರ ಇತ್ತು ಆಯ್ತು. ತಾರೆದಕ್ಕೂ ಬಕ್ಕ ಬುಡ್ಡದಿನ ಪತ್ತೊಂದು ವಲ್ಪುನ ಹೈ ಕೈ ಕುಸ್ತಿ ಕುಸ್ತಿ ಸುಮಾರು ಬೇತೆ ಬೇತೆ ಗೇಮ್ಸ್ ನೀಡ್ ಬರ್ಪುನ ಬಕ್ಕ ಅಗ್ಗ ಜಗಟ ಪೂರ ಅಂಚಿನ ಪೂರ ಗೇಮ್ಸ್ ದೀದು. ಅವು ಫಸ್ಟ್ ವರ್ಷ ಸುರುಟೇನೆ ಒಂಜಿ 2 ಸಲ ಜನ ಬತ್ತಿರು ಪಾರ್ಟಿಸಿಪೆಂಟ್ಸ್ ನಕ್ಕಲು. ಅವೊಂಜಿ ಪುದರ್ಲಾಂಡವು ಅವು ಈ ದಾಸದ ಪುದರ್ಲಾಂಡು ಈ ಮೂಲು ಈ ಕೋಡಿಡು ಜನಗಳಗ್ಲೇ ಒಂಜಿ ಬೇತೆ ಬೇತೆ ಗೇಮ್ಸ್ ದೂರ ತಿಕ್ಕಿಂಡು ಆಯ್ಟ್ ಬಕ್ಕ ಕೂಡ 2 ವರ್ಷ ಮಂತೇನು ಅವು ಅದಕ್ಕೆ ಮೂಜಿ ಆಡ್ತಾರ ಪಾರ್ಟಿಸಿಪೆಂಟ್ಸ್ ನಕ್ಕಲು ಭಾಗವಹಿಸ ನಕ್ಕಲು ಆಂಡು ಅಂದ್ರೆ ಶಾಸ್ತ್ರ ಭೂತನಾಶ್ವರ ಒಂದು ಕ್ರೀಡೋತ್ಸವ ಪುದಾಡ್ರು ಮಸ್ತ್ ಬಿತ್ತು ಬತ್ತಿನ ಅಂಚೆನೇ ಕ್ರೀಡೋತ್ಸವ ಇತ್ತ ಪೂರ ಕೊಡಿಲ್ಲ ಅವನುಂಡು ಅವ ಹೆಂಗೆ ಮಸ್ತ್ ಹೆಮ್ಮೆ ಅದು ಪಂಡ್ರಂಡು ದುಂಬು ಕ್ರೀಡೋತ್ಸವ ಆವ್ದಿತ್ತಿಜಿ ಆತು ಮಸ್ತ್ ಮಲ್ಲಾದಿತ್ತಿಜಿ ಇತ್ತೆ ಕ್ರೀಡೋತ್ಸವ ಪೂರ ಕೊಡಿಡು ಆಟಿದ ದಿನ ಎಸ್ಪೆಷಲಿ ಜನಗಳು ಒಂದಿಂದ ಕ್ರೀಡೋತ್ಸವ ಇಂದ ರಾಜ್ಯದ ಕ್ರೀಡೋತ್ಸವ ಇಂಚಿನೇ ಸೇಮ್ ಟೈಪ್ ಮಂತಂದ್ರು ಅವಂಗೆ ಮಸ್ತ್ ಖುಷಿ ಆಂಡು ಅದು 3 ವರ್ಷ ಮಂತೆ ಅದಕ್ಕೊಂದು ಒಂದೇ ಪ್ರೋಗ್ರಾಮ್ಗೆ 8 ಲಕ್ಷ ಖರ್ಚು ಬಂದಿತ್ತು ಬಕ್ಕ ಬಕ್ಕ ಬಂದ್ ಮಂತೆ ಖರ್ಚು ಮಾಡ್ತೆ ಅವನಿಗೆ ಆಯ್ತು. ಬಕ್ಕ ಮೂಲ ಸುಮಾರು ಪ್ರೋಗ್ರಾಮ್ ದಿಯೇನ್ ಹಲ್ಲಿ ಕ್ರಿಕೆಟ್ ದಿಯೇ 2 ಸರ್ತಿ ಆಯ್ತು ಲುಂಗಿ ಇಟ್ಕೊಬ್ಬಿಡ್ದು ನಮ್ಮ ಹಲ್ಲಿದ ಡ್ರೆಸ್ ಪಾಡ್ದು ಹಲ್ಲಿ ಮ್ಯಾರಥಾನ್ ದಿಯೇ ಆಯ್ತು 3 ಸಲ ಜನಗಳು ಪಾರ್ಟಿಸಿಪೇಟ್ ಬೈದಿತ್ತು ಸುಮಾರು
ಸುಮಾರು ಗೆಸ್ಟ್ ಕೆಸ್ಟ್ನಕ್ಕಳು ಬೈದಿತ್ತರು, ಧನರಾಜ್ ಪಿಲ್ಲೆ ಬೈದಿತ್ತರು, ಒಕ ಕ್ರಿಕೆಟ್ ಮ್ಯಾಚಿಗೆ ಸೋಹೇಲ್ ಖಾನ್ ಬೈದಿತ್ತರು, ರಡ್ ಸರ್ತಿ ಅಕ್ಕಳು ಪೂರ ಧರ್ಮ ಬೈದಿನ ಅಕ್ಕಳು, ಒಕ ಆ್ಯಕ್ಟರ್ಸ್ನಕ್ಕಳು ಪೂರ ಬೈದಿತ್ತರು ಸುಮಾರು ಜನ. ಮಿಜಾರು ಶ್ರೀ ಶಾಸ್ತಾವು ಭೂತನಾಥೇಶ್ವರ ಕ್ಷೇತ್ರದ ಮತ್ತಷ್ಟು ವಿಶೇಷತೆಗಳನ್ನು ತಿಳಿದುಕೊಳ್ಳೋಣ ಒಂದು ಪುಟ್ಟ ವಿರಾಮದ ಬಳಿಕ. ಪರಿಸರಕ್ಕೆ ಬಂದ ಬಳಿಕ ಹಾಗೂ ಶಾಸ್ತಾವು ಶ್ರೀ ಭೂತನಾಥೇಶ್ವರ ಕ್ಷೇತ್ರದ ರುವಾರಿಯನ್ನ ಹೊಂದಿದ ಬಳಿಕ ಅವರು ಹಲವಾರು ಸಾಮಾಜಿಕ, ಧಾರ್ಮಿಕ, ಕ್ರೀಡಾ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿ ದೇಶ ವಿದೇಶಗಳಲ್ಲೂ ಪ್ರಸಿದ್ಧಿಯನ್ನ ಪಡೆದಿದ್ದಾರೆ. ಒಂದು ಪುಟ್ಟ ಗ್ರಾಮದಲ್ಲಿ ಆ ಭಾಗದ ಜನರಿಗೆ ಮಾತ್ರ ಚಿರಪರಿಚಿತರಾಗಿದ್ದಂತಹ ಶ್ರೀ ಕ್ಷೇತ್ರವು ತದಬಳಿಕ ಅಸಂಖ್ಯ ಸಂಖ್ಯ ಭಕ್ತರ ನಂಬುಗೆಯ ತಾಣವಾಗಿ ಬೆಳೆಯುವಲ್ಲಿಯೂ ಸಹಕಾರಿಯಾಯಿತು. ಹಾಗಾದರೆ ಶ್ರೀ ಕ್ಷೇತ್ರದಲ್ಲಿ ಆಯೋಜಿಸಿದಂತಹ ಕ್ರೀಡೋತ್ಸವ, ಬಲೆ ತೆಲಿಪಾಲೆಯಂತಹ ಹೆಸರಾಂತ ಕಾಮಿಡಿ ಕಾರ್ಯಕ್ರಮಗಳ ಆಯೋಜನೆಯ ಮೂಲಕವೂ ಶ್ರೀ ಕ್ಷೇತ್ರವು ಬಹಳನೇ ಪ್ರಸಿದ್ಧಿ ಪಡೆದುಕೊಂಡಿದೆ. ಅದು ಹೇಗೆ ಎಂಬುದನ್ನು ನೋಡಿ. ಜೊತೆಯಾಗಿ ಇಲ್ಲಿ ನಾಗದೇವರ ಸಾನ್ನಿಧ್ಯ ಹಾಗೂ ರಕ್ತೇಶ್ವರಿ ಮತ್ತು ಗುಳಿಗ ಸಾನ್ನಿಧ್ಯವೂ ಇದ್ದು, ಇವುಗಳಿಗೆ ಪ್ರತಿ ಸಂಕ್ರಾಂತಿ ಮತ್ತು ಪಂಚಮಿ ಹಾಗೂ ಇನ್ನಿತರ ಪರ್ವ ದಿನಗಳಲ್ಲೂ ವಿಶೇಷ ಸೇವೆಗಳು ನಡೆಯುತ್ತದೆ. ಇಲ್ಲಿಗೆ ಅಂದರೆ ಶ್ರೀ ಕ್ಷೇತ್ರದ ಮಹಿಮೆಯನ್ನರಿತಂತಹ ಅಸಂಖ್ಯ ಸಂಖ್ಯೆಯ ಭಕ್ತರು ಶ್ರೀ ಕ್ಷೇತ್ರಕ್ಕೆ ಭೇಟಿ ನೀಡಿ ತಮ್ಮ ಸಕಲ ಮನೋಭೀಷ್ಟಿಗಳನ್ನು ಈಡೇರಿಸೆಂದು ಕೈಮುಗಿದು ಬೇಡಿಕೊಳ್ಳುತ್ತಾರೆ ಹಾಗೂ ನಂತರ ತಮ್ಮ ಹರಕೆಯನ್ನು ಸಲ್ಲಿಸಿ ಪುನೀತರಾಗಿದ್ದಾರೆ. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ಸಾಕ್ಷಾತ್ ಮಹೇಶ್ವರ, ಗುರು ರೇವಿಗಸ್ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ. ವಕ್ರತುಂಡ ಮಹಾಕಾಯ ಕೋಟಿಸೌರ ಸಮರ್ಪ ನಿರ್ವಿಘ್ನಂ ಗುರು ಮೇ ದೇವ ತ್ರಕಾರೀಷು ಸರ್ವದಾ ಸರ್ವಮಂಗಲ ಮಾಂಗಲ್ಯೇ ಶಿವೇ ಸರ್ವಾತ್ಸಾಧಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣ ನಮೋಸ್ತುತೆ. ಶಿವಂ ಶಿವಕರಂ ಶಾಂತಂ ಶಿವಾತ್ಮಾನಂ ಶಿವೋತ್ತಮಂ ಶಿವಮಾರ್ಗ ಪ್ರಣೀತಾರಂ ಸದಾಶಿವಂ. ಭೂತನಾಥಾಯ ವಿದ್ಮಹೇ ಪುತ್ರಾಯ ಧೀಮಿ ತನ್ನೋ ಶಾಸ್ತಾರ ಪ್ರಚೋದಯಾತು. ದೇವರನ್ನು ಮುಂದಿರಿಸಿಕೊಂಡು ಈ ಕ್ಷೇತ್ರದ
ಮುಕ್ತೇಶ್ವರಾದ ಶ್ರೀ ವಿಜಯನಾಥ ವಿಠಲ ಶೆಟ್ಟಿ ಅವರು ಇದರ ಪ್ರಧಾನ ಕ್ಷೇತ್ರ ನಡೆಸುವಂಥ ಜನರುಗಳು. ಹಾಗೆ ಅವರ ಮನೆತನದ ಕ್ಷೇತ್ರದ ಈ ಕ್ಷೇತ್ರದಲ್ಲಿ ಅವರ ಮನೆ ದೇವರು ಅಂತ ನೆನೆಸಿಕೊಳ್ಬೋದು. ಹಾಗೆ ನಾನು ಬಂದ ಇತ್ತೀಚೆಗೆ 2 ವರ್ಷ ಈ ಬ್ರಹ್ಮ ದೃಢ ಕಲಶ ಆದ ಸಮಯದಲ್ಲಿ ಅವರು ಕರೆಸಿ ಹಾಗೆ ನನ್ನನ್ನು ಪೂಜೆಗೆ ನೇಮಕ ಮಾಡಿದರು. ಹಾಗೆ ಇಲ್ಲಿ ಪ್ರಾತಃ ಕಾಲ ಅಭಿಷೇಕ ಇತ್ಯಾದಿಗಳು, ಮಧ್ಯಾಹ್ನ ಮಹಾಪೂಜೆ ದೇವರಿಗೆ, ಹಾಗೆ ಮಹಾನೈವೇದ್ಯ ಒಂದು ಸೇರಕ್ಕೆ ಅನ್ನದ ನೈವೇದ್ಯವನ್ನು ದೇವರಿಗೆ ಸಮರ್ಪಣೆ, ಬೆಳಿಗ್ಗೆ ಅಭಿಷೇಕ ಸೇಳ ಹಾಲು ಇತ್ಯಾದಿ ಇತ್ಯಾದಿಗಳನ್ನು ಅಭಿಷೇಕ, ಹಾಗೆ ರಾತ್ರಿಯು ಅಲಂಕಾರ ಇತ್ಯಾದಿ ಪೂಜೆಗಳು. ಹಾಗೆ ರಾತ್ರಿ ಮಧ್ಯಾಹ್ನ ಸಾಯಂಕಾಲ ತ್ರಿಕಾಲದಲ್ಲಿಯೂ 3 ಹೊತ್ತಿನ 3 ಪೂಜೆಗಳು. ಹಾಗೆ ವಿಶೇಷವಾಗಿ ಇಲ್ಲಿ ಪ್ರತಿ ವಾರದಲ್ಲಿ ಶನಿವಾರದಂದು ಭಜನಾ ಕಾರ್ಯಕ್ರಮ, ಹಾಗೆ ಬೆಳಿಗ್ಗೆ ಪ್ರಾತಃಕಾಲ ಪೂಜೆ ಆದ ತಕ್ಷಣ ಮೇಲೆ ಅಶ್ವತ್ಥದಲ್ಲಿ ಅಶ್ವತ್ಥಗಟ್ಟೆಯಲ್ಲಿ ಅಶ್ವತ್ಥ ಪೂಜೆ ಅಂತ ಉಂಟು. ಅಶ್ವತ್ಥದ ಮಂತ್ರಗಳು ಹಾಗೆ: ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣು ರೂಪಿಣೇ, ಅಗ್ರತ ಶಿವರೂಪಾಯ, ವೃಕ್ಷರಾಜಾಯ ತೇ ನಮಃ. ಹೆಸರು ಹೇಮಚಂದ್ರ ಶೆಟ್ಟಿ. ನಾನು ಶಾಸ್ತ್ರ ಶ್ರೀ ಭೂತನಾಥೇಶ್ವರ ದೇವಸ್ಥಾನದಲ್ಲಿ ಕಳೆದ 25 ವರ್ಷಗಳಿಂದ ಇದ್ದೇನೆ. ಭಜನಾ ಮಂಡಳಿಯಲ್ಲಿ ಒಬ್ಬ ಸದಸ್ಯನಾಗಿದ್ದೇನೆ. ಭಜನಾ ಕಾರ್ಯಕ್ರಮಗಳಲ್ಲಿ ಅದೇ ರೀತಿ ನಾವು ಇಲ್ಲಿ ಕೆಲವು ಕ್ರೀಡೆಗಳನ್ನು ಆಯೋಜನೆ ಮಾಡಿ ಭೂತನಾಥೇಶ್ವರ ಕ್ರಿಕೆಟರ್ಸ್ ಎಂಬ ಒಂದು ಕ್ರಿಕೆಟ್ ಟೀಮ್ನೊಂದಿಗೆ ಒಂದು ಟೂರ್ನಮೆಂಟನ್ನು ಸಹ ಆಯೋಜಿಸಿದ್ದೆವು. ಈ ಒಂದು ದೇವಸ್ಥಾನ ತುಂಬ 500 ವರ್ಷಗಳ ಇತಿಹಾಸ ಇರುವ ದೇವಸ್ಥಾನ. ಶ್ರೀ ಶಾಸ್ತ್ರ ತುಂಬ ಒಂದು ಶಕ್ತಿದಾಯಕವಾದ ದೇವರು. ಅದೇ ರೀತಿ ಈ ದೇವಸ್ಥಾನವು ಒಂದು ಸುಮಾರು 5 ವರ್ಷಗಳ ಹಿಂದೆ ಶ್ರೀಯುತ ವಿಜಯನಾಥ ವಿಠಲ ಶೆಟ್ಟಿ ಇವರ ಆಗಮನದಿಂದಾಗಿ ಇವರ ಕುಟುಂಬ ಪಾರಂಪರ್ಯವಾಗಿ ಬಂದಂಥ ಈ ದೇವಸ್ಥಾನ. ಇವರು ಬಂದ ಮೇಲೆ ಇದನ್ನೊಂದು ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಇವರ ಬಂದ ಮೇಲೆ ಈ ದೇವಸ್ಥಾನವು ಸುಮಾರು 2 ಕೋಟಿ ವೆಚ್ಚದಲ್ಲಿ ಈ ದೇವಸ್ಥಾನವನ್ನು ಪುನರ್ನಿರ್ಮಿಸಿ ಈ ದೇವಸ್ಥಾನದ ಹೆಸರನ್ನು ವಿಶ್ವದಲ್ಲಿ ಪ್ರಸಿದ್ಧಿಯಾಗುವಂತೆ ಮಾಡಿದ್ದಾರೆ. ಅದೇ ರೀತಿ ಇಲ್ಲಿ ದೇವಸ್ಥಾನವು ಜೀರ್ಣೋದ್ಧಾರ ಆದಮೇಲೆ ನಾವು ತುಂಬ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ತುಂಬ ಕಾರ್ಯಕ್ರಮ ಅಂದರೆ ಮೊದಲಾಗಿ ನಾವು ಮಾಡಿದ ಕಾರ್ಯಕ್ರಮ ಕ್ರೀಡೋತ್ಸವ, ಇದು ಜನ ಮೆಚ್ಚುಗೆಯನ್ನು ಪಡೆಯಿತು. ನೋಡಿದ್ರಲ್ಲ ವೀಕ್ಷಕರೇ, ಮೂಡಬಿದ್ರೆ ಮಿಜಾರು ಎಡಪದವು ಶ್ರೀ ಭೂತನಾಥೇಶ್ವರ ಕ್ಷೇತ್ರದ ಹಿನ್ನೆಲೆ ಹಾಗೂ ವಿಜಯನಾಥ ವಿಠಲ ಶೆಟ್ಟಿಯವರ ಮುಂದಾಳತ್ವದಲ್ಲಿ ಯಾವ ರೀತಿ ಕ್ಷೇತ್ರ ಬೆಳಗಿತ್ತೆಂದು ಇದು ಇವತ್ತಿನ ದೈವ ದೇವರು ಸಂಚಿಕೆ. ಮತ್ತೊಂದು ದೈವ ದೇವರು ಕಾರ್ಯಕ್ರಮದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿ ತನಕ ನಿರಂತರ ನೋಡ್ತಾ ಇರಿ ವಿಫೋ ನ್ಯೂಸ್ ಹಾಗೂ ಲಾಗಿನ್ ಮಾಡಿ vifonews.com. ವಂದನೆಗಳು.